ಕಲಿಯುಗದಲ್ಲಿ ದೇವರು ಕಲ್ಲಲ್ಲ ಅಂತ ಒಂದು ಒಂದು ಮಾತಿದೆ ಯಾಕಂದ್ರೆ ಮೊದಲೆಲ್ಲ ದೇವರು ಪ್ರತ್ಯಕ್ಷ ಆಗ್ತಿದ್ರು ಅನ್ನೋ ಮಾತಿದೆ ಕರ್ಮ ರಿಟರ್ನ್ಸ್ ಅಷ್ಟೇ ಅದನ್ನೇ ಇವತ್ತೆಲ್ಲರೂ ನಂಬೋದು ಅಂದ್ರೆ ನೀವೇನು ಮಾಡ್ತೀರಾ ಅದರ ಫಲಾಫಲವನ್ನು ಇಲ್ಲೇ ಅನುಭವಿಸಿ ಹೋಗಬೇಕು ದರ್ಶನ್ ಅದನ್ನೇ ಮಾಡ್ತಿದಾರಾ ನೀವು ಕರ್ಮ ರಿಟರ್ನ್ಸ್ ಬಗ್ಗೆ ಏನು ಹೇಳ್ತೀರಿ ಸರ್ ಅದು ಆ ವ್ಯಕ್ತಿ ಬಗ್ಗೆ ನಾವು ಮಾತಾಡಬಾರ್ದು ಸರ್ ಯಾಕಂದ್ರೆ ಒಂದು ಹಂತದವರೆಗೂ ನಾನು ಅವ್ರನ್ನ ಸಹಿಸಿಕೊಂಡೆ ಯಾವಾಗ ನನ್ನ ಬಗ್ಗೆ ಅವಳವಾಗಿ ಮಾತಾಡೋರು ಅವತ್ತೇ ತೀರ್ಮಾನ ತಗೊಂಡ್ರೆ ಸರ್ ಬೇಡ ಇಂಥವ್ರ ಸವಾಸ ನಮಗೆ ಬೇಡ ಗುರು ಯಾಕಂದ್ರೆ ನಮ್ಮ ನಾವು ಭೂಮಿ ಮೇಲೆ ಇದ್ದೀವಿ ಅವ್ರು ಆಕಾಶದಲ್ಲಿದ್ದಾರೆ ಅವ್ರು ಅಲ್ಲೇ ಇರಲಿ ನಾವು ಇಲ್ಲೇ ಇರ್ತೀವಿ ಅಂತ ನಾನು ಅವತ್ತೇ ಸುಮ್ಮನೆ ಆಗಿಬಿಟ್ಟೆ ಸರ್ ಹಾಗಾಗಿ ನಾನು ಆತನ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಸರ್ ಸೊ ಆತ ಮಾಡ್ಕೊಂಡಿರೋದಕ್ಕೆ ಆತ ಅಪರಾಧಿ ಆದರೆ ಶಿಕ್ಷೆ ಆಗಲಿ ನಿರಪರಾಧಿ ಆದರೆ ಕ್ಷಮಾಪಣೆ ಸಿಗಲಿ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು ದಟ್ಟ ಕಡೆಯದಾಗಿ ಚಿತ್ರರಂಗ ಇವತ್ತಿನ ಈ ಸಂದರ್ಭವನ್ನು ನೋಡಿದಾಗ ಯಾರೂ ರಿ ರಿಯಾಕ್ಟ್ ಮಾಡ್ತಿಲ್ಲ ಅವ್ರಿಗೆ ಅವ್ರದ್ದೇ ಆದಂಥ ವಿಚಾರಗಳಿರುತ್ತೆ ನಿನ್ನೆ ಸುದೀಪ್ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋ ರೀತಿಯಲ್ಲಿ ಅವರು ಸ್ಪಷ್ಟವಾಗಿ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಈ ಘಟನೆಯಿಂದ ಕನ್ನಡ ಚಿತ್ರರಂಗ ಇವತ್ತು ಎಂಥ ಸ್ಥಿತಿಯಲ್ಲಿದೆ ಅಂದರೆ ಅಕ್ಕಪಕ್ಕದ ಇಂಡಸ್ಟ್ರಿಯವರು ಕೂಡ ಈ ಥರದೊಂದು ಘಟನೆ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಅಂತ ಕೇಳುವಂತಹ ಪರಿಸ್ಥಿತಿ ಇದೆ ನಿಮಗೆ ಏನು ಒಪಿನಿಯನ್ಸ್ ಬರ್ತಾ ಇದೆ ಇದ್ರ ಬಗ್ಗೆ ಇಷ್ಟು ಈ ಈ ಒಂದು ಘಟನೆ ಬಗ್ಗೆ ಸರ್ ನನಗೆಲ್ಲರೂ ಫೋನ್ ಮಾಡಿ ಏನಪ್ಪ ನಿನ್ನ ತಾಳ್ಮೆ ಸರ್ ನನಗೆ ತಾಳ್ಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ದಿನ 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 ಕಲಿತಾ ಹೋಗ್ತಾ ಇದ್ದೀನಿ ಸರ್ ಆಮೇಲೆ ಯಾರು ಏನು ಹೇಳಿದ್ರು ಕೂಡ ನನ್ನ ಕಂಟ್ರೋಲ್ ನಾನು ಯಾವತ್ತೂ ತಪ್ಪಲ್ಲ ಸರ್ ಸಲ ದುಡ್ಕಿರೋದು ಉಂಟು ಸರ್ ಆಗ ನಾವು ಯಾವುದೋ ಒಂದು ಕ್ಷಣ ಏ ನಿಮ್ಮ ಮಗನೇ ನೀನು ಸಾಯಿಸ್ಬಿಡ್ತೀವಿ ಅಂತ ಬಟ್ ಇನ್ನು ಸಾಯ್ಸೋಕಾಗ್ತದೆ ಸರ್ ಯಾರಿಗಿದೆ ಸರ್ ಆ ಧೈರ್ಯ ಯಾರಿಗಿದೆ ಆ ಸ್ವಾತಂತ್ರ್ಯ ಯಾರಿಗೆ ಆ ಹಕ್ಕು ಆಮೇಲೆ ಬಿಡಪ್ಪ ತಪ್ಪಾಯ್ತು ಬಿಡು ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ ಅಂತೇಳಿ ಇದು ಮಾಡ್ಬಿಡ್ತೀವಿ ಬಟ್ ನಮ್ಮ ಕೋಪ ನಮ್ಮ ದುಡುಕು ಈ ಮಟ್ಟಕ್ಕೆ ತರ್ತದೆ ಅಂದರೆ ಬದಲಾಯಿಸ್ಕೊಳ್ಳೇಬೇಕಾಗ್ತದೆ ಸರ್ ಆಮೇಲೆ ಒಂದು ಹೇಳ್ತೀನಿ ಸರ್ ನಮ್ಮನ್ನು ಬದಲಾಯಿಸೋಕೆ ಯಾರೂ ಇಲ್ಲ ಸರ್ ನಮ್ಮನ್ನು ನಾವು ಮಾತ್ರ ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ಹೆಂಗೆ ನಮ್ಮ ದುಡ್ಡನ್ನ ಟಕ್ಕ ನಮ್ಮ ಜಾಬ್ಗೆ ಇಟ್ಕೋತೀವಿ ನಮ್ಮ ಪಾಪಕರ್ಮಗಳನ್ನ ನಮ್ಮ ಜೋಬಲ್ಲ ಹಿಡ್ಕೊಂಡು ನಾವು ಕಾಯಬೇಕಾಗ್ತದೆ ಯಾವತ್ತು ದಾನ ಧರ್ಮ ಮಾಡಬೇಕಾದ್ರೆ ಇನ್ನೊಬ್ಬರು ಜೋಬಲ್ಲಿ ದುಡ್ಡೆತ್ತು ನಾವು ದಾನ ಧರ್ಮ ಮಾಡಬಾರ್ದು ಪಾಪ ಕರ್ಮಗಳನ್ನೂ ಅಷ್ಟೇ ಇನ್ನೊಬ್ಬನ ತಲೆ ಮೇಲೆ ನಾನು ಹೋಗಿದೊ ಥರ ಹೆಂಗಾಗಿದೆ ಅಂದರೆ ಸಹಾಯ ಮಾಡ್ತೀನಿ ಅಂತ ಬಂದರೆ ನೀನು ಬಾ ಜೊತೆಲಿ ನನಗೆ ಯಾಕೋ ಬೋರ್ ಹೊಡಿತೈತೆ ಅಂತ ಕರ್ಕೊಂಡೋದಂಗೆ ಐತೆ ಇವಾಗ ಪಾಪ ಎಷ್ಟು ಕುಟುಂಬ ಇವತ್ತು ಬೀದಿಗೆ ಬಿತ್ತು ಸರ್ ಅನುಕುಮಾರ್ ತಂದೆನ ವಾಪಸ್ ತರೋಕ್ಕಾಗಲ್ಲ ರೇಣುಕಾ ಸ್ವಾಮಿ ಸರ್ ಆತ ಬಜರಂಗ ದಳದಲ್ಲಿ ನಾನು ಕೆಲಸ ಇದ್ದೀನಿ ನಾನು ಅಲ್ಲಿ ಕಾರ್ಯಕರ್ತ ಅಂತ ಹೇಳಿದ್ರು ಕೂಡ ಆತನಿಗೆ ನಾನ್ ವೆಜ್ ತಿನ್ನಿಸ್ತಾರೆ ಅಂದರೆ ನಿಜವಾಗ್ಲೂ ಸರ್ ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳಿ ಮಾತುಗಳಲ್ಲಿ ನಾವು ಅದನ್ನು ಒಣಿಸೋಕ್ಕಾಗಲ್ಲ ಭಗವಂತ ಮೇಲೊಬ್ಬ ನೋಡ್ತಾ ಇದ್ದಾನೆ ಸರ್ ಯಾರ್ಗೆ ಎಲ್ಲಿ ಚಾಟಿ ಟಕ್ಕಂತ ಬೀಸಬೇಕು ಬೀಸ್ತಾನೆ ಯಾವತ್ತ ಯಾರಿಗೇನು ಬೀಸಿ ಮುಟ್ಟಿಸ್ಬೇಕು ಮುಟ್ಟಿಸ್ತಾನೆ ಸರ್ ಎಷ್ಟೋ ಜನಕ್ಕೆ ದರ್ಶನ ನೋಡೇ ಇಲ್ಲ ಅನ್ನುವಂಥ ವಿಚಾರ ಅನು ಅನ್ನೋ ವ್ಯಕ್ತಿ ದರ್ಶನ ಗೊತ್ತೇ ಇಲ್ಲ ಅಂತಕ್ಕಂಥದ್ದು ಬಟ್ ಆದರೆ ಅನು ಅನ್ನುವಂತಹ ವ್ಯಕ್ತಿ ಜೀವನದಲ್ಲೂ ಕೂಡ ಒಂದು ಬಹಳ ಕೆಟ್ಟ ಘಟನೆ ನಡೀತು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆದ್ಮೇಲೆ ಅವ್ರ ತಂದೆ ತೀರ್ಕೊಳ್ತಾರೆ ಹಾ ಸರ್ ಇವಾಗ ಅವ್ರ ತಂದೆ ಪಾಪ ಎಷ್ಟು ಅಮಾಯಕರು ಅಂದ್ರೆ ಹೇಳ್ತಾರೆ ನನ್ನ ಮಗ ಇಲ್ಲ ಅಂದ್ರೆ ನಾನು ಬದುಕ್ತಿನ ಸರ್ ಅಂತ ಪಾಪ ಮಾರನೇ ದಿವಸಕ್ಕೆ ಜೀವ ಕಳ್ಕೋತಾರೆ ಅಂದ್ರೆ ಆತನ ಆತ್ಮ ಎಷ್ಟು ನೋವು ತಿಂದಿರಬೇಕು ಬಂದು ಅವನು ಬಿಕ್ಕಿ ಬಿಕ್ಕಿ ಹೇಳ್ತಾನೆ ಕಾನೂನು ಆತನಿಗೆ ಆ ಅವಕಾಶ ಕೊಡ್ತು ಇಲ್ಲದೆ ಹೋಗಿದ್ದಿದ್ರೆ ಆತನಿಗೆ ಹೆಂಗಿರೋದು ಕೊನೆ ಕಾಲದಲ್ಲಿ ನಮ್ಮ ತಂದೆಯದೊಂದು ಕೊನೆ ಇದು ಸಲ್ಸೋಕ್ಕಾಗಿಲ್ಲ ಅಂತಿರೋದು ನೋಡಿ ಇವತ್ತು ಮೂರು ದಿವಸ ತಿಥಿಗೆ ಹೋಗೋಕ್ಕಾಗಲ್ಲ ಹನ್ನೊಂದು ದಿವಸ ತಿಥಿಗೆ ಹೋಗೋಕ್ಕಾಗಲ್ಲ ತಿಂಗಳು ತಿಥಿಗೆ ಹೋಗೋಕ್ಕಾಗಲ್ಲ ಏನು ಆಯ್ತು ಏನು ಇಷ್ಟೆಲ್ಲ ಅಭಿಮಾನದಿಂದ ಮಾಡಿದ್ರಲ್ಲಪ್ಪ ಏನು ಸಾಧನೆ ಆಯಿತು ಅಭಿಮಾನ ಇಡ್ಕೊಳ್ಳಿ ಬಟ್ ನಿಮ್ಮ ಕುಟುಂಬನ ಬೀದಿಗೆ ತರೋ ತನಕ ಇಡ್ಕೋಬೇಡಿ ಅಷ್ಟೇ ಕಟ್ಟ ಕಡಿದಾಗಿ ಇಷ್ಟು ಕೃತ್ಯ ಇಷ್ಟು ಭೀಭತ್ಸವಾಗಿ ಕೊಲೆ ಮಾಡಿದ್ದಾರೆ ಅಂದರೆ ಇದಕ್ಕಿಂತ ಕೆಟ್ಟದಾದಂತಹ ಒಂದು ಘಟನೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ನಟ ಹಿಂಗೆ ಮಾಡಿದ್ದಾನೆ ಅನ್ನುವಂಥದ್ದು ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ ಅಂತಾರೆ ದರ್ಶನ್ ಹಿಂದೆ ಎಲ್ಲ ಘಟನೆಗಳಲ್ಲೂ ಕೂಡ ಭಾಗಿಯಾಗಿದ್ದರು ಅದಾದ ನಂತರ ಮತ್ತೆ ಅನಚಿತ್ರರಂಗ ಒಪ್ಕೊಳ್ತು ಸುತ್ತಮುತ್ತಲಿನ ಜನ ಒಪ್ಕೊಂಡ್ರು ಕನ್ನಡಿಗರು ಒಪ್ಕೊಂಡ್ರು ಒಂದು ಹಂತಕ್ಕೆ ಹೋಗಲಿ ಅನ್ನುವಂಥದ್ದು ಈಗ ದರ್ಶನ್ ಮುಂದಿರೋ ಆಯ್ಕೆ ಏನು ಅಂತ ನಿಮಗನ್ಸುತ್ತೆ ಕೊನೆಯದಾಗಿ ಹೇಳಿದ್ರೆ ಅವ್ರು ಮುಂದಿರೋ ಆಯ್ಕೆ ಗೊತ್ತಿಲ್ಲ ಸರ್ ಕೇಳಬೇಕಾದ್ರೂ ನಮ್ಮನ್ನೇನು ಕೊಲೆ ಮಾಡಿ ಕೇಳಿ ಕೊಲೆ ಮಾಡಲಿಲ್ಲ ಅಥವಾ ನಾವೇನು ಒಳ್ಳೆ ಸಿನಿಮಾ ಕೊಟ್ಟಾಗಲೂ ನಮ್ಮನ್ನು ಲೆಕ್ಕಕ್ಕೆ ಇಡ್ಕೊಳ್ಳಿಲ್ಲ ಸೊ ಹಂಗಾಗಿ ಅವರವರ ಕರ್ತವ್ಯಕ್ಕೆ ಅವರವರ ನಿರ್ಧಾರಕ್ಕೆ ಅವರವರ ಕರ್ಮಗಳಿಗೆ ಅವರವರೇ ಪಾಲ್ದಾರರು ಅವರವರೇ ಜವಾಬ್ದಾರರು ಸರ್ ಅದೇನೋ ಅವ್ರಿಗೆ ಬಿಟ್ಟಿರೋದು ಸರ್ ಸಿನಿಮಾ ಮಾಡ್ತಾರೋ ಮಾಡಲ್ವೋ ಇನ್ನೊಂದು ಮತ್ತೊಂದು ಅವ್ರಿಗೆ ಬಿಟ್ಟಿರೋದು ನಾವು ಯಾಕೆ ಹೇಳೋಣ ಇವಾಗ ನಾವೆಲ್ಲ ನಾನು ಹೇಳದ್ನಲ್ಲ ನಾವೆಲ್ಲ ಒಂಥರ ಭೂಮಿ ಮೇಲೆ ಇದ್ದೀವಿ ಅವ್ರು ಆಕಾಶದಲ್ಲಿ ಅವರಲ್ಲೇ ಇರಲಿ ನಾವು ಇಲ್ಲೇ ಇರ್ತೀವಿ ಸರ್ ಸೊ ಇದು ನಿರ್ಮಾಪಕ ಉಮಾಪತಿ ಅವರ ಮಾತಾಗಿತ್ತು ಸೊ ದರ್ಶನ್ ಅವ್ರ ಜೊತೆ ಬಹಳ ವರ್ಷಗಳ ಒಡನಾಟ ಇದೆ ಸೊ ಎಲ್ಲ ವಿಚಾರಗಳನ್ನು ಅವರು ಹಂಚಿಕೊಂಡ್ರು ದರ್ಶನ್ ಅವರು ಇಂತಹ ಕೃತ್ಯವನ್ನು ಖಂಡಿತವಾಗ್ಲೂ ಮಾಡಬಾರ್ದಿತ್ತು ಅದು ಉಮಾಪತಿಯವರನ್ನೂ ಸೇರಿದಂತೆ ಇಡೀ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಅಶೋಕ್ ವಿಸ್ತಾರ ನ್ಯೂಸ್ ಬೆಂಗಳೂರು